ನಮ್ಮ ಕನ್ನಡ ನಾಡಿನಲ್ಲಿ ಕೈಲಾಸನ ಹಾಗೆ ಹುಟ್ಟಿದವರು ಹತ್ತಲ್ಲ ನೂರಲ್ಲ ಸಾವಿರ ಅಲ್ಲ ಲಕ್ಷ ಕೋಟಿ ದಶಕೋಟಿ ಮಂದಿ ಎಲ್ರಿಗೂ ಎರಡೆರಡು ಕಣ್ಣು ಎರಡೆರಡು ಕಿವಿ ಎರಡೆರಡು ಕೈಕಾಲುಗಳು ಒಂದೇ ಮೂಗು ಬಾಯಿ ಕೈಲಾಸಮಗೂ ಅಷ್ಟೇ ಅವನ ತಲೆ ಮೇಲೆ ಕೊಂಬುಗಿಂಬೇನು ಹೆಚ್ಚಿಗೆ ಇರಲಿಲ್ಲ ಮತ್ತು ಬೇರೆ ಯಾರಿಗೂ ಆಚರಿಸಿದ ಶತಮಾನೋತ್ಸವ ಇವನಿಗಾಕಿ ಅಂತ ಯಾರಾದರೂ ಪ್ರಶ್ನೆ ಹಾಕೋದು ಧೈರ್ಯ ಮಾಡಿದರೆ ಉತ್ತರ ಕೊಡೋಕ್ಕೆ ಹೋಗೋದು ಹುಚ್ಚಿತನ ಕೇಳಿದೊಂದು ಮುಖ ಒಂದು ಕ್ಷಣ ಹಾಗೆ ನೋಡಿ ಸಣ್ಣಗೆ ನಕ್ಕು ಹ್ಞೂ ಅಯ್ಯೋ ಪಾಪ ಅಂತ ಅಷ್ಟು ಅಂದು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಹೋಗೋದು ಯೋಗ್ಯ ಒಬ್ಬ ವ್ಯಕ್ತಿ ಹೇಗೆ ದೊಡ್ಡವನಾಗ್ತಾನೆ ಹುಟ್ಟಿನಿಂದ ಅಲ್ಲ ಹುಟ್ಟಿದವನು ಬೆಳೆದ ಮೇಲೆ ಏನು ಮಾಡ್ತಾನೆ ಅನ್ನೋ ತೀರ್ಮಾನಿಸುತ್ತೆ ಅವನ ಬೆನ್ನು ತಟ್ಟಬೇಕೋ ಕೆನ್ನೆ ತಟ್ಟಬೇಕೋ ಅಂಬೋದನ್ನ ಇವನ ಸಾಧನೆ ಮಹತ್ವದ್ದಾದಾಗ ಇವನ ಬದುಕು ಸಾರ್ಥಕ ಅನಿಸಿದಾಗ ಸಮಾಜಕ್ಕೆ ಇವನು ಉಡುಗೆರೆ ಬೆಲೆ ಉಳ್ಳದ್ದು ಅಂತ ಅದು ಕಂಡುಕೊಂಡಾಗ ಆಗ ಆ ವ್ಯಕ್ತಿ ಹುಟ್ಟಿದ್ದಿನಕ್ಕೆ ಪ್ರಾಶಸ್ತ್ಯ ಬರುತ್ತೆ ಹುಟ್ಟುಹಬ್ಬ ಆಚರಿಸ್ತೇವೆ ಹೀಗೆ ಕಾವ್ಯಶು ನಾಟಕಂ ರಮ್ಯಂ ನಮ್ಮ ಕನ್ನಡ ನಾಟಕ ಹಿಂದೆ ಹೇಗಿತ್ತು ಎಲ್ಲರೂ ಬಲ್ಲರು ಸಾಮಾಜಿಕ ಅನ್ನೋ ಜಾತಿಯ ನಾಟಕಗಳು ಇದ್ದವು ಆದರೆ ಸಾಹಿತ್ಯ ನಾಟಕಗಳು ಅನಿಸಿಕೊಳ್ಳಬಲ್ಲ ನಮ್ಮ ಜೀವನಾನ ಯಥಾವತ್ತಾಗಿ ಚಿತ್ರಿಸಿಕೊಂಡ ನಾಟಕಗಳ ಸೃಷ್ಟಿನ ಮೊದಲು ರಚಿಸಿ ಯಶಸ್ಸು ಪಡೆದದ್ದು ಕೈಲಾಸಂ ನವರಸಗಳಲ್ಲಿ ಹಾಸ್ಯಕ್ಕೆ ಹಿಂದೆ ಪ್ರಾಧಾನ್ಯತೆ ಗೌರವ ಇರಲಿಲ್ಲ ಹಾಸ್ಯರಸ ಮೇಲಕ್ಕೆತ್ತಿ ಅದಕ್ಕೆ ನಾಯಕಪಟ್ಟ ಕಟ್ಟಿದ ಕೀರ್ತಿ ಕೈಲಾಸಂಗೆ ಸೇರಬೇಕು ನಗು ಅಂದರೆ ಬರೀ ನಗು ಅಲ್ಲ ವಿಚಾರ ಇಲ್ಲದ ಟೊಳ್ಳುನಗೂ ಅಲ್ಲ ವಿಚಾರ ಗಟ್ಟಿ ಗಟ್ಟಿನಗೂ ಅವಂದು ವಿದ್ಯಾಭ್ಯಾಸ ಕ್ರಮದ ಅಸಮರ್ಪಕತೆ ತಾಳೆ ಕೊಡಬೇಕಾದ ಕೂಲಿ ಹೊಲಸು ಬಂಡವಾಳವಿಲ್ಲದ ಬಡಾಯಿ ಪಾಡು ಗಂಡ ಹೆಂಡಿರ ಈಕ್ವಲ್ ರೈಟ್ಸ್ ವಿಶ್ಲೇಷಣೆ ಸೂಳುಗಾರಿಕೆ ದುರಂತ ಬ್ರಾಹ್ಮಣಿಕೆಯಲ್ಲಿನ ತೋರಿಕೆ ನಾಟಕ ಭೂತದೇ ಇಲ್ಲದ ಬಹಿಷ್ಕಾರ ನೆರೆಹೊರಿಕೆ ಲಾಭ ಹೀಗೆ ಎಲ್ಲ ವಿಚಾರಗಳನ್ನು ನಗಸ್ತಾ ನಗಸ್ತಾ ಹೃದಯಕ್ಕೆ ಮಿದುಳಿಗೆ ಮುಟ್ಟಿಸಿದ ಪ್ರತಿಭೆ ಕೈಲಾಸಮ್ದು ನವೋದಯ ನಾಟಕ ಬ್ರಹ್ಮನಾಗಿ ಕನ್ನಡ ಪ್ರಹಸನ ಪ್ರಪಿತಾಮಹ ಅನಿಸಿಕೊಂಡು ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ಅಂತ ಸಾಹಿತ್ಯ ಲೋಕದಲ್ಲಿ ಹೆಸರು ಪಡೆದು ನಾಟಕಕ್ಕೆ ಹೊಸ ತಿರುವನ್ನು ಕೊಟ್ಟು ನಮ್ಮೆಲ್ಲರನ್ನು ಇವತ್ತು ಈ ಶ್ರೇಷ್ಠ ಮಟ್ಟ ಮುಟ್ಟೋದಕ್ಕೆ ಅಡಿಪಾಯ ಹಾಕಿದ ಕೈಲಾಸಂ ಬಗ್ಗೆ ಎಷ್ಟು ಹೇಳಿದರೂ ಸ್ವಲ್ಪನೇ